ವೆಲ್ಕಮ್ ಫ್ರೆಂಡ್ಸ್ ಮತ್ತೊಮ್ಮೆ ಈ ಒಂದು ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ಗೆ ಸ್ವಾಗತ ಈ ಒಂದು ಅಧ್ಯಾಯದಲ್ಲಿ ನಾವು ಸಾವಿರದ ಒಂಬೈನೂರ ಹದಿನೈದರಿಂದ ಸಾವಿರದ ಒಂಬೈನೂರ ಇಪ್ಪತ್ತ ನಡುವೆ ನಡೆದಿರ್ತಕ್ಕಂಥ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ನಡೆದಿರ್ತಕ್ಕಂಥ ಪ್ರಮುಖ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಮೊದಲನೇದಾಗಿ ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತದ ಬಾಂಬೆಗೆ ಜನವರಿ ಒಂಬತ್ತರಂದು ಮಹಾತ್ಮ ಗಾಂಧೀಜಿರವರ ಆಗಮವಾಗ್ತದೆ ಈ ಒಂದು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಕುಲೆ ಇವು ಮೇ ಹನ್ನೊಂದನೇ ತಾರೀಕು ಸಬರಾಮತಿಯಲ್ಲಿ ಸತ್ಯಾಗ್ರಹ ಎಂಬ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾ ಹೋಗ್ತಾರೆ ಅಲ್ಲಿ ಯಾಕೆ ಹೋಗಿರ್ತಾರೆ ಅಂತಂದ್ರೆ ದಾದಾ ಅಬ್ದುಲ್ ರವರ ಒಂದು ಕೇಸಿನ ಮೇರೆಗೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿರ್ತಾರೆ ಇವೊಂದು ದಕ್ಷಿಣ ಆಫ್ರಿಕಾ ಹೋದಂಥ ಸಂದರ್ಭದಲ್ಲಿ ಡರ್ಬನ್ಗೆ ಭೇಟಿ ನೀಡಿರ್ತಾರೆ ಅಲ್ಲಿ ಇಂಡಿಯನ್ ನೇಟಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಐ ಎನ್ಸಿಯನ್ನು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಇಂಡಿಯನ್ ಒಪಿನಿಯಲ್ ಎಂಬ ಪತ್ರಿಕೆಯನ್ನು ಸಹ ಪ್ರಾರಂಭಿಸ್ತಾರೆ ನೋಡಿ ಗಾಂಧೀಜಿಯವರು ಫಿನೆಕ್ಸ್ ಆಶ್ರಮವನ್ನು ಅಂದರೆ ಟಾಲ್ಸ್ಟ್ರೈ ಆಶ್ರಮವನ್ನು ನಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಸ್ಥಾಪನೆ ಮಾಡ್ತಾರೆ ಇವರು ಸ್ಟಾಲ್ಸ್ಟ್ರೈರವರಿಂದ ಪ್ರೇರೇಪಿತರಾಗಿರ್ತಾರೆ ಇನ್ನು ಗಾಂಧೀಜಿಯವರು ಜನ್ವರಿ ಒಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ಹದಿನೈದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿರ್ತರೆ ಈ ಒಂದು ದಿನವನ್ನು ಎರಡು ಸಾವಿರದ ಮೂರರಿಂದ ಪ್ರವಾಸಿ ಭಾರತೀಯರ ದಿನ ಪ್ರವಾಸಿ ರಾಷ್ಟ್ರೀಯ ದಿನ ಅಂತೇಳಿ ಆಚರಿಸ್ಕೊಳ್ತಾ ಬಂದಿದ್ದೀವಿ ಇನ್ನು ಅಕ್ಟೋಬರ್ ಎರಡನೇ ತಾರೀಕು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತೇಳಿ ಆಚರಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಹದಿನಾರು ಲಕ್ನೋ ಐ ಎನ್ ಸಿ ಅಧಿವೇಶನ ಇದರ ಅಧ್ಯಕ್ಷರಾದಂಥವ್ರು ಅಂತಂದರೆ ಮಂಜುಧರ್ ಇನ್ನು ಈ ಅಧಿವೇಶನದಾಗ ಬಾಲಗಂಗಾಧರ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ನ ಒಂದುಗೂಡಿಸ್ತಾರೆ ಅದರಂತೆ ಇಲ್ಲಿ ಮಹಮ್ಮದ್ ಅಲಿ ಜಿನ್ನಾರ್ ಅವರ ಒತ್ತಾಯದ ಮೇರೆಗೆ ಮುಸ್ಲಿಮರಿಗೆ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿ ನೀಡ್ತಾರೆ ಆಗ ಭಾರತದಾಗಿದ್ದದ್ದು ಮುಸ್ಲಿಮರ ಸಂಖ್ಯೆ ಅಂತಂದರೆ ಬರೀ ಹನ್ನೊಂದು ಪರ್ಸೆಂಟರಷ್ಟು ಇದರಿಂದಾಗಿ ಅನೇಕ ಮುಖಂಡರು ಬಾಲಗಂಗಾಧರ್ ತಿಲಕ್ರವರನ್ನು ಪ್ರಶ್ನೆ ಮಾಡ್ತಾರೆ ಇನ್ನು ಅನಿಬೆಸೆಂಟ್ರವರ ನೇತೃತ್ವದಲ್ಲಿ ಮಂದಗಾಮಿ ಮತ್ತು ತೀವ್ರಗ್ರಾಮಿಗಳನ್ನು ಇದೇ ಸಂದರ್ಭದ ಒಂದುಗೂಡಿಸ್ಲಾಗ್ತದೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಬಾಲಗಂಗಾಧರ್ ತಿಲಕ್ರವರು ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಓಮ್ರೋಲ್ ರೂಲ್ ಲೀಗ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅನಿಬೆಸೆಂಟ್ರವರು ಓಮ್ರೂಲ್ ಲೀಗ್ನ ಮದ್ರಾಸ್ನ ಅಡಿಯಾರದಲ್ಲಿ ಸ್ಥಾಪನೆ ಮಾಡ್ತಾರೆ ಕರ್ನಾಟಕದ ಧಾರವಾಡದಲ್ಲಿ ಓಮ್ರೋಲ್ ಲೀಗ್ ಅಂದರೆ ಓಮ್ ರೋಲ್ ಲೀಗ್ನ ಕರ್ನಾಟಕದ ಕೇಸರಿ ಅಂತೇಳಿ ಕಳ್ಸಿಕೊಳ್ತಕ್ಕಂತಹ ಗಂಗಾಧರ್ ದೇಶಪಾಂಡೆರವರು ಸ್ಥಾಪನೆ ಮಾಡ್ತಾರೆ ಮತ್ತೆ ಈ ರೂಲ್ ಲೀಗ್ ಅಂತಂದ್ರೆ ಸ್ವಯಂ ನಿರ್ಧಾರ ಅಂತೇಳಿ ಎಂದರ್ಥವನ್ನು ಬರ್ತತೆ ಬನರಾಸದಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಮದನ್ ಮೋಹನ್ ಮಾಳ್ವೆರ್ ಅವರು ಸಾವಿರದ ಒಂಬೈನೂರ ಹದಿನೇಳು ಏಪ್ರಿಲ್ ಹತ್ತನೇ ತಾರೀಕು ಗಾಂಧೀಜಿಯವರು ಕೈಗೊಂಡಂತಹ ಪ್ರಥಮ ಚಳುವಳಿನೇ ಚಂಪಾರಣ್ಯ ಬಿಹಾರದ ಚಂಪಾರಣ್ಯ ಸತ್ಯಾಗ್ರಹ ಇದು ನೀಲಿ ಬೆಳೆಗಾರರ ಸಮಸ್ಯೆಯನ್ನು ಕುರಿತು ಹೋರಾಟ ನಡೆಸಲಾಗ್ತಿರ್ತದೆ ಈ ಚಳುವಳಿ ಗಾಂಧೀಜಿಯವರು ಭಾಗವಹಿಸದ ಭಾಗವಹಿಸುವಂತೆ ಆಹ್ವಾನ ನೀಡ್ತಾರೆ ಆ ನೀಡಿದಂಥವ್ರಂತಂದರೆ ರಾಜ್ಕುಮಾರ್ ಶುಕ್ಲಾರ್ ಅವರು ರಾಜ್ಕುಮಾರ್ ಶುಕ್ಲಾರ್ ಅವರು ಗಾಂಧೀಜಿಯವರನ್ನು ಈ ಸ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನವನ್ನು ನೀಡ್ತಾರೆ ಗಾಂಧೀಜಿಯವರ ಜೊತೆ ಅಂತಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಕೃಪಲಾನಿ ನರಹರಿ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸುತ್ತಾರೆ ಕಲ್ಕತ್ತಾ ಐ ಎನ್ ಇದೇ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಕಲ್ಕತ್ತಾ ಐ ಎನ್ ಸಿ ಅಧಿವೇಶನದ ಅಧ್ಯಕ್ಷರಾದವರು ಅಂತಂದರೆ ಅಧ್ಯಕ್ಷರಾದಂತಹ ಪ್ರಥಮ ಮಹಿಳೆನೇ ಅನಿಬೆಸೆಂಟ್ ರವರು ಕಲ್ಕತ್ತಾ ಐ ಎನ್ ಸಿ ಅಧಿವೇಶನದ ಅಧ್ಯಕ್ಷರಾದಂಥ ಪ್ರಥಮ ಮಹಿಳೆ ಅನಿಬೆಸೆಂಟ್ ಸಾವಿರದ ಒಂಬೈನೂರ ಹದಿನೆಂಟು ಗುಜರಾತಿನ ಕೇಡಾ ಸತ್ಯಾಗ್ರಹ ಈ ಒಂದು ಚಳುವಳಿಯನ್ನು ಕಂದಾಯ ನಿರಾಕರಣ ವಿರುದ್ಧ ಹೋರಾಟ ಮಾಡ್ತಾರೆ ಈ ಒಂದು ಕರೆ ಕೊಟ್ಟವರು ಯಾರು ಅಂತಂದ್ರೆ ಮೋಹನ್ ಲಾಲ್ ಪಾಂಡೆರವರು ಈ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಪಾಟೇಲ್ ಬೇನ್ ಶಂಕರ್ ಲಾಲ್ ಇಂದು ಲಾಲ್ ಮತ್ತು ಮಹಾದೇವ್ ದೇಸಾಯಿರವರು ಭಾಗವಹಿಸಿರ್ತಾರೆ ಈ ಒಂದು ಸಂದರ್ಭದಾಗ ಬ್ರಿಟಿಷ್ ಸರ್ಕಾರ ಬೆಳೆಗಳ ಸಹಿತ ಜಮೀನುಗಳನ್ನು ಜಪ್ತಿ ಮಾಡ್ತಾರೆ ಆಗ ಮಹಾತ್ಮ ಗಾಂಧೀಜಿಯವರು ಒಂದು ಆದೇಶ ಹೊಡಿಸ್ತಾರೆ ಬೆಳೆಗಳನ್ನು ಕಟಾವು ಮಾಡ್ರಿ ಅಂತೇಳಿ ಒಂದು ಆದೇಶವನ್ನು ಕೊಡ್ತಾರೆ ಇಂಥ ಒಂದು ಆದೇಶವನ್ನು ಪಾಲಿಸಿದಂಥವರಲ್ಲಿ ಮದನ್ ಮೋಹನ್ ಮೋಹನ್ ಲಾಲ್ ಪಾಂಡೇರವರು ಈ ಮೋಹನ್ ಲಾಲ್ ಪಾಂಡೇರವರು ಈರುಳ್ಳಿ ಬೆಳೆಯನ್ನು ಕಟಾವು ಮಾಡ್ತಾರೆ ಇದರಿಂದಾಗಿ ಇವರನ್ನ ಬ್ರಿಟಿಷರು ಈರುಳ್ಳಿಯ ಕಳ್ಳ ದೋಂಗ್ಲಿ ಚೋರ ಅಂತೇಳಿ ಎಲ್ಲ ಕರ್ದ ದೋಂಗ್ಲಿ ಚೋರ ಅಂತೇಳಿ ಎಲ್ಲ ಕರೆದಿದ್ದಾರೆ ಮೋಹನ್ ಲಾಲ್ ಪಾಂಡೆರವರನ್ನು ಗಾಂಧೀಜಿಯವರು ಕೈಗೊಂಡಂತ ಪ್ರಥಮ ಉಪವಾಸ ಸತ್ಯಾಗ್ರಹ ಅಹಮದಾಬಾದಿನ ಹತ್ತಿ ಗಿರಣಿಯ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಲು ಮುಂದಾಗ್ತಾರೆ ಆಗ ಕಾರ್ಮಿಕರ ಸಂಖ್ಯೆ ಇಳಿಮುಖವಾಗ್ತದೆ ಅಂದರೆ ಕಾರಣ ಏನಂತಂದರೆ ಈ ಒಂದು ಹತ್ತಿ ಬಟ್ಟೆಯ ಗಿರಣಿ ಮಾಲೀಕರಾದಂಥ ಅಂಬಾಲಾಲ್ ಮತ್ತು ಸಾರಾಬಾಯಿರವರು ಗಾಂಧೀಜಿಯ ಸ್ನೇಹಿತರಾಗ್ತಾರೆ ಇದರಿಂದಾಗಿ ಗಾಂಧೀಜಿಯವರು ಹೋರಾಟಕ್ಕೆ ಬಂದರೆ ನಮಗೆ ನ್ಯಾಯ ಸಿಗೋಲ್ಲ ಅಂತೇಳಿ ಕಾರ್ಮಿಕರ ಸಂಖ್ಯೆ ಇಳಿಮುಖವಾಗ್ತದೆ ಹಾಗಾಗಿ ಕಾರ್ಮಿಕರ ಪರವಾಗಿ ಗಾಂಧೀಜಿಯವರು ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸವನ್ನು ಕೈಗೊಳ್ತಾರೆ ಇದು ಗಾಂಧೀಜಿಯವರು ಕೈಗೊಂಡಂಥ ಪ್ರಥಮ ಉಪವಾಸ ಸತ್ಯಾಗ್ರಹ ಅದು ಅಹಮದಾಬಾದಿನ ಅತ್ತಿ ಬಟ್ಟೆ ಗಿರಣಿ ಕಾರ್ಮಿಕರ ಪರವಾಗಿರುತ್ತೆ ಇನ್ನು ಈ ಒಂದು ಇಪ್ಪತ್ತೊಂದು ದಿನಗಳ ಉಪವಾಸ ಕೈಗೊಂಡಿದ್ದಾಗಿ ಈ ಒಂದು ಮಾಲೀಕರು ಶೇಕಡ ಮೂವತ್ತೈದರಷ್ಟು ಬೋನಸ್ನ ವೇತನವನ್ನಾಗಿ ಹೆಚ್ಚನೆ ಮಾಡ್ತಾರೆ ವೇತನ ಹೆಚ್ಚಿಸ್ತಾರೆ ಶೇಕಡ ಮೂವತ್ತೈದರಷ್ಟು ವೇತನವನ್ನು ಹೆಚ್ಚಿಸ್ತಾರೆ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಬ್ರಿಟಿಷ್ ವೈಸ್ರಾಯರಾದಂತ ಲಾರ್ಡ್ ಜೇಮ್ಸ್ ಪರ್ಡ್ರವರು ರೌಲತ್ ಆ್ಯಕ್ಟ್ ಕಾಯ್ದೆನ ಜಾರಿಗೆ ತರ್ತಾರೆ ಈ ರೌಲತ್ ಕಾಯ್ದೆ ಯಾಕ್ನ ಪ್ರಮುಖ ಉದ್ದೇಶಗಳು ಏನಂತಂದರೆ ಅನುಮಾನಾಸ್ತವಾಗಿ ಕಂಡು ಬಂದಂಥ ವ್ಯಕ್ತಿಗಳನ್ನು ಬಂಧೆ ಮಾಡೋದು ನಾಲ್ಕಕ್ಕಿಂತ ಹೆಚ್ಚು ಜನ ಗುಂಪು ಸೇರುವಂತಿಲ್ಲ ಏನಾದರೂ ಈ ರೀತಿ ಗುಂಪನ್ನು ಅಂದರೆ ಈ ರೀತಿ ಗುಂಪನ್ನು ಸೇರಿದ್ರೆ ಏನು ಮಾಡ್ತಾರೆ ಬಂಧೆ ಮಾಡ್ತಿರ್ತಾರೆ ಇನ್ನು ಶಸ್ತ್ರಾಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳುವಂತಿಲ್ಲ ಅಂತೇಳಿ ಅಂತ ಶಸ್ತ್ರಾಸ್ತ್ರ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ಬಂಧಿಸ್ತಾರೆ ಯಾವುದೇ ನ್ಯಾಯಾಧೀಶರನ್ನು ಆಯ್ಕೆ ಮಾಡ್ ಅಂದ್ರೆ ನೇಮಕ ಮೂಲಕ ಆಯ್ಕೆ ಮಾಡಿಕೊಳ್ಳುವಂತಿಲ್ಲ ಯಾವುದೇ ವಿಚಾರಣೆ ಇಲ್ಲದನ್ನೇ ಎರಡು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷಣ ವಿಧಿಸಬಹುದು ಇಂಥ ಒಂದು ಆದೇಶಗಳನ್ನ ಈ ರೌಲತ್ ಕಾಯ್ದೆ ಒಳಗೊಂಡಿರ್ತದೆ ಈ ರೌಲತ್ ಕಾಯ್ದೆಯನ್ನು ಒಪ್ಪಿಕೊಂಡಂತ ಭಾರತದ ವ್ಯಕ್ತಿ ಅಂತಂದ್ರೆ ಶಂಕರ್ ಅಯ್ಯರ್ ಅವರು ಈ ಕಾರಣಕ್ಕಾಗಿ ಇವರನ್ನ ಬ್ರಿಟಿಷರ ವೈಸ್ರಾಯ್ ಕಾರ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗ್ತದೆ ನೋಡಿ ಬ್ರಿಟಿಷರ ವಯಸ್ಸ್ರಾಯ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಪ್ರಥಮ ಭಾರತೀಯ ವ್ಯಕ್ತಿ ಅಂತಂದ್ರೆ ಶಂಕರ್ ಹಯ್ಯರ್ ಅವರು ಯಾಕಾಗಂತಂದ್ರೆ ಇವ್ರನ್ನ ರೌಲತ್ ಕಾಯ್ದೆನ್ನ ಒಪ್ಕೊಳ್ತಾರೆ ಇವರು ಭಾರತದಲ್ಲಿ ಈ ರೌಲತ್ ನ ವಿರೋಧಿಸಿ ಸತ್ಯ ವಿರೋಧಿಸಿದವರು ಅಂತಂದ್ರೆ ಸತ್ಯಪಾಲ ಮತ್ತು ಈ ಪಂಜಾಬ್ನಲ್ಲಿ ಹೋರಾಟವನ್ನು ಆರಂಭಿಸ್ತಾರೆ ಬ್ರಿಟಿಷರು ಪಂಜಾಬಿನಿಂದ ಗಡಿಪಾರು ಮಾಡ್ತಾರೆ ಇವರಿಬ್ಬರನ್ನ ಆಗ ಇವರನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ರೌಲತ್ ಕಾಯ್ದೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಅಂತೇಳಿ ಏಪ್ರಿಲ್ ಮೂವತ್ತನೇ ತಾರೀಕು ಬೈಸಾಚಿ ಅಂದ್ರೆ ಬೈಸಾಖಿ ದಿನದಂದು ಅಮೃತ್ಸರದ ಜಾಲಿಯಾನ್ ವಾಲಾಬಾಂಗ್ನಲ್ಲಿ ಹತ್ತು ಸಾವಿರ ಭಾರತೀಯರು ಸಭೆ ಸೇರಿರ್ತಾರೆ ಈ ಏಪ್ರಿಲ್ ಹದಿಮೂರನೇ ತಾರೀಕು ಬೈಸಾಖಿ ದಿನದಂದು ಅಮೃತ್ಸರದ ಜಾಲಿಯನ್ ವಾಲಾಬಾಗ್ನಲ್ಲಿ ಹತ್ತು ಸಾವಿರ ಭಾರತೀಯರು ಶಾಂತಿಯುತವಾಗಿ ಒಂದು ಸಭೆಯನ್ನು ಸೇರಿರ್ತಾರೆ ಈ ಸಭೆಯನ್ನು ಚದುರಿಸಲು ಜನರಲ್ ಡಯಾರ್ನನ್ನು ನೇಮಕ ಮಾಡಲಾಗ್ತದೆ ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ಹಂಸರಾಜ್ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಜನರಲ್ ಡಯಾರ್ ಅವರು ಹತ್ತು ನಿಮಿಷಗಳ ಕಾಲ ಹದಿನಾರು ನೂರ ಐವತ್ತು ಗುಂಡುಗಳನ್ನು ಹಾರಿಸ್ತಾರೆ ನೋಡಿ ಈ ಹತ್ತು ನಿಮಿಷಗಳ ಕಾಲ ಹದಿನಾರುನೂರ ಐವತ್ತು ಗುಂಡುಗಳನ್ನು ಆರಿಸಿ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಭಾರತೀಯರನ್ನ ಹತ್ಯೆ ಮಾಡ್ತಾರೆ ಈ ರೀತಿ ಮುನ್ನೂರ ಎಪ್ಪತ್ತೊಂಬತ್ತು ಭಾರತೀಯರನ್ನ ಹತ್ಯೆ ಮಾಡಿದಂತ ಇದೇ ಇದನ್ನೇ ನಾವು ಜಾಲಿಯಾನ್ ವಾಲಾಬಾಗ ಹತ್ಯಾಕಂಡ ಅಂತೇಳಿ ಕರಿತೀವಿ ಈ ಒಂದು ಜನರಲ್ ಡಯರ್ಗೆ ಇಂಥ ಒಂದು ಆದೇಶ ಹೊರಡಿಸಿ ಈ ಒಂದು ಶಾಂತಿಯುತವಾದಂಥ ಸಭೆ ನಡೀತಿರ್ತಕ್ಕಂಥ ಜಾಲಿಯಾನ್ ವಾಲಾಬಾಗ್ನಲ್ಲಿ ನಲ್ಲಿ ಅಮೃತ್ಸರದಲ್ಲಿ ಈ ಒಂದು ಸಭೆನ ಸೇರಿರ್ತಕ್ಕಂಥ ಇಂಥವ್ರ ಇವರ ಮೇಲೆ ಭಾರತೀಯರ ಮೇಲೆ ಹತ್ತು ನಿಮಿಷದಲ್ಲಿ ಸಾವಿರದ ಆರುನೂರ ಐವತ್ತು ಗುಂಡುಗಳನ್ನು ಹರಿಸಿ ಮುನ್ನೂರ ಎಪ್ಪತ್ತೊಂಬತ್ತು ಜನರನ್ನು ಹತ್ಯೆ ಮಾಡಿದಂಥ ಈ ಜನರಲ್ ಡಯಾರ್ನಿಗೆ ಇಂಗ್ಲೆಂಡಿನ ಮಾರ್ನಿಂಗ್ ಪ್ಲಸ್ಟ್ ಅಂತೇಳಿ ಒಂದು ಪತ್ರಿಕೆಯವರು ಮೂವತ್ತು ಸಾವಿರ ಪೌಂಡ್ ಹಣ ನೀಡ್ತಾರೆ ಈ ನಮ್ಮ ಇವನಿಗೆ ನಂತರ ಈ ಜನರಲ್ ಡಯರ್ ಅನ್ನು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನೋಡಿ ಸಾ ಈ ಜನರಲ್ ಲಯನ್ ಜನರಲ್ ಈ ಜನರಲ್ ಡಯರ್ ಅನ್ನು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಉದಯ್ ಸಿಂಗ್ ಎಂಬುವರು ಹತ್ಯೆಯನ್ನು ಮಾಡ್ತಾರೆ ಜಾಲಿಯನ್ ವಾಲಾಬಾಗ್ ದುರಂತದಿಂದ ಗಾಂಧೀಜಿಯವರು ಕೈಸರ್ ಎ ಹಿಂದ್ ಅಂದ್ರೆ ಪ್ರಥಮ ಮಹಾಯುದ್ಧದಲ್ಲಿ ಸಹಕಾರ ಮಾಡಿದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಿರುತ್ತಾರೆ ಈ ಪ್ರಶಸ್ತಿಯನ್ನು ವಾಪಸ್ ನೀಡ್ತಾರೆ ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ವುಡ್ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಹಿಂದಿರುಗಿಸಿದ್ರು ಅದರಂತೆ ಶಂಕರಯ್ಯರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ ಈ ಶಂಕರಯ್ಯರವರು ರೌಲತ್ ಕಾಯ್ದೆ ಸಂದರ್ಭದಲ್ಲಿ ಒಂದು ಬ್ರಿಟಿಷ್ ವೈಸರಾಯ ಕಾರ್ಯಕಾರಿ ಸದಸ್ಯರಾಗಿರ್ತಾರೆ ಇದಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ ಜಾಲಿಯನ್ ವಾಲಾಬಾಗ್ ಹತ್ಯಾಖಂಡವನ್ನು ಅಧ್ಯಯನ ಮಾಡಲು ಮದನ್ ಮೋಹನ್ ಅವರ ಒತ್ತಾಯದ ಮೇರೆಗೆ ಅಂಟರ್ ಆಯೋಗವನ್ನು ರಚಿಸ್ತಾರೆ ಇದರಲ್ಲಿ ಎಂಟು ಜನ ಸದಸ್ಯರು ಹೊಂದಿರ್ತಾರೆ ಇದರಲ್ಲಿದ್ದಂಥ ಭಾರತೀಯರು ಅಂತಂದ್ರೆ ಸಲೀಂ ಅಹಮ್ಮದ್ ಪಂಡಿತ್ ಜಗತ್ ನಾರಾಯಣ್ ಚಿಮನ್ ವಾಲಾ ಅಂತೇಳಿ ಇವರು ಈ ಒಂದು ಇದರಲ್ಲಿ ಸದಸ್ಯರಾಗಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತು ಪ್ರಥಮ ಮಹಾಯುದ್ಧದ ನಂತರದ ಟರ್ಕಿಯಲ್ಲಿ ಖಲೀಫ್ ಹುದ್ದೆಗಳನ್ನು ರದ್ದು ಮಾಡ್ತಾರೆ ಇದನ್ನು ರದ್ದುಪಡಿಸಬಾರದು ಅಂತೇಳಿ ಭಾರತದಲ್ಲಿ ಹಲಿ ಸಹೋದರರಾದಂಥ ಮಹಮ್ಮದ್ ಅಲಿ ಮತ್ತು ಸೌಕತ್ ಅಲಿರವರು ಕಿಲಾಪತ್ ಚಳವಳಿಯನ್ನು ಪ್ರಾರಂಭಿಸ್ತಾರೆ ಈ ಒಂದು ಖಿಲಾಪತ್ ಚಳವಳಿ ಅಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಮತ್ತು ಮಹಮ್ಮದ್ ಅಲಿ ಜಿನ್ನಾರವರು ಈ ಒಂದು ಖಿಲಾಫತ್ ಚಳವಳಿನ ವಿರೋಧ ವಿರೋಧ ಮಾಡ್ತಾರೆ ದೆಹಲಿಯಲ್ಲಿ ಕಿಲಾಪತ್ ಚಳವಳಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಮಹಮ್ಮದ್ ಗಾಂಧೀಜಿ ರವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಇದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಟರ್ಕಿಯಲ್ಲಿ ಟಮಲ್ ಶಾಷಾರವರು ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಅಧಿಕಾರಕ್ಕೆ ಬರ್ತತೆ ನಂತರ ಭಾರತದಲ್ಲಿ ಈ ಒಂದು ಖಿಲಾಫತ್ ಚಳವಳಿ ಅಲ್ಲ ರದ್ದು ಆಗ್ತತೆ ನಾಗಪುರದ ಐ ಎನ್ ಸಿ ಅಧಿವೇಶನ ಇದರ ಅಧ್ಯಕ್ಷರಾದವರು ವಿಜಯ ರಾಘವಚಾರಿ ಈ ಒಂದು ಅಧಿವೇಶನದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿ ಕೈಗೊಳ್ತಾರೆ ಅಂದ್ರೆ ಅಸಹಕಾರ ಚಳವಳಿ ತೀರ್ಮಾನವನ್ನು ಕೈಗೊಂಡಿದ್ದು ನಾಗಪುರ ಅಧಿವೇಶನದಲ್ಲಿ ಆಗಸ್ಟ್ ಒಂದರಂದು ಬಾಲಗಂಗಾಧರ್ ತಿಲಕ್ರವರು ಮರಣವಂತಾರೆ ಇವರ ಪ್ರಮುಖ ಘೋಷವಾಕ್ಯ ಸ್ವರಾಜ್ಯ ನನ್ನ ಜನ್ಮ ಹಕ್ಕು ಇವರು ಪ್ರಾರಂಭಿಸಿದ ಪತ್ರಿಕೆಗಳಂದ್ರೆ ಮರಾಠ ಮತ್ತು ಕೇಸರಿ ಮರಾಠ ಇಂಗ್ಲಿಷ್ ಭಾಷೆಯಲ್ಲಿದೆ ಕೇಸರಿ ಮರಾಠಿ ಭಾಷೆಯಲ್ಲಿದೆ ಸ್ನೇಹಿತರೆ ಇವಿಷ್ಟು ಸಾವಿರದ ಒಂಬೈನೂರ ಹದಿನೈದರಿಂದ ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ನಡೆದಂಥ ಪ್ರಮುಖ ಘಟನಾವಳಿಗಳು ಇನ್ನು ನಿಮ್ಗೇನಾದರೂ ಈ ಚಾನಲ್ ಇಷ್ಟ ಆದರೆ ಈ ರೀತಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಇನ್ನಷ್ಟು ಅಧ್ಯಾಯಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ನ ಹೊತ್ತಿ ಹಾಗೆಯೇ ನಮ್ಮಲ್ಲಿ ಎರಡು ಮನಸ್ಸುಗಳು ಇರ್ತವೆ ಒಂದು ದೃಢ ಮನಸ್ಸು ಇನ್ನೊಂದು ಚಂಚಲ ಮನಸ್ಸು ಈ ದೃಢ ಮನಸ್ಸು ಏನು ಮಾಡ್ತಾ ಇರುತ್ತೆ ಅಂದರೆ ನಮಗೆ ಯಾವುದೇ ಒಂದು ಗುರಿ ಸಾಧನೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡುತ್ತೆ ಒಂದು ದೊಡ್ಡದಾದ ಸಾಧನೆಯ ಗುರಿ ಛಲ ಹಂಬಲ ಮತ್ತೆ ಯೋಜನೆಯನ್ನು ರೂಪಿಸುತ್ತೆ ಈ ದೃಢ ಮನಸ್ಸು ಈ ಚಂಚಲ ಏನಿರುತ್ತಲ್ಲ ಈ ದೃಢ ಮನಸ್ಸು ನಿರ್ಧರಿಸಿದಂಥ ಯೋಜನೆಗಳನ್ನ ನಮ್ಮ ಚಂಚಲ ಮನಸ್ಸು ಹಾಳು ಮಾಡ್ತಾ ಇರುತ್ತೆ ಪ್ರತಿಯೊಬ್ಬರಲ್ಲೂ ಒಂದು ಈ ಎರಡು ಮನಸ್ಸುಗಳು ಈ ಎರಡು ರೀತಿ ಕೆಲಸನ ಮಾಡ್ತಾನೇ ಇರ್ತವೆ ಇದರಲ್ಲಿ ನಾವು ದೃಢ ಮನಸ್ಸು ಕೈಗೊಂಡಂತಹ ಯೋಜನೆಗಳು ಕೆಲಸಗಳು ಕಾರ್ಯಗಳನ್ನು ಯಶಸ್ವಿ ಮಾಡಬೇಕು ಅಂತಂದ್ರೆ ಚಂಚಲ ಮನಸ್ಸನ್ನ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ ಇಂಥ ಚಂಚಲ ಮನಸ್ಸನ್ನ ಯಾರು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಾರೆ ಅವರು ಯಶಸ್ವಿಯನ್ನು ಸಾಧಿಸಲು ಸಾಧಸೆ ಸಾಧಿಸ್ತಾರೆ ಅದಕ್ಕಾಗಿ ನಾವು ಈ ಒಂದು ಒಂದು ಈ ಒಂದು ಉದ್ದೇಶದಲ್ಲಿ ಹೇಳ್ತಾ ಇದ್ದೀವಿ ನಿಮ್ಮ ಕನಸುಗಳು ನನಸಾಗಬೇಕು ಅಂತಂದ್ರೆ ನಿಮ್ಮ ಆಸೆಗಳು ಈಡೇರ್ಬೇಕಾದ್ರೆ ನಿಮ್ಮದೇ ಆದಂತ ಯೋಜನೆಗಳನ್ನ ಯಶಸ್ವಿಯಾಗಬೇಕಂದ್ರೆ ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಆ ಎರಡು ಮನಸ್ಸುಗಳನ್ನು ಹಿಡಿತದಲ್ಲಿಟ್ಕೊಳ್ಬೇಕು ದೃಢ ಮನಸ್ಸು ದೃಢ ಸಂಕಲ್ಪ ಹೊಂದಿರುತ್ತೆ ಈ ಚಂಚಲ ಮನಸ್ಸು ಸಣ್ಣದಾದಂಥ ಸ್ವಭಾವ ಹೊಂದಿರುತ್ತೆ ಪ್ರತಿಯೊಂದಕ್ಕೂ ಸಹ ಅಡ್ಡಿಯನ್ನುಂಟು ಮಾಡದೆ ಚಂಚಲ ಮನಸ್ಸು ಈ ಚಂಚಲ ಮನಸ್ಸನ್ನು ಯಾರು ತಮ್ಮ ತಮ್ಮ ಹತೋಟಿಯಲ್ಲಿಟ್ಕೊಂಡಿರ್ತಾರೆ ಅವರು ಖಂಡಿತವಾಗಿಯೂ ಯಶಸ್ವಿ ಸಾಧನೆ ಮಾಡ್ತಾರೆ ಯಶಸ್ವಿ ಯಶಸ್ಸನ್ನು ಕಂಡೇ ಕಾಣ್ತಾರೆ ಯಾಕೆ ಯಶಸ್ಸು ಕಾಣಲ್ಲ ಅಂತಂದ್ರೆ ನಾವು ಅಂದ್ಕೊಂಡಿರೋ ಯೋಜನೆಗಳು ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಆರಂಭಿಸದೇ ಇರೋದು ಇಂಥ ಆರಂಭಿಸದೇ ಇರೋ ಕಾರಣವೇ ನಮ್ಮ ಚಂಚಲ ಮನಸ್ಸು ನಾವು ಇವತ್ತೇನಾದರೂ ನಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ಬೇಕು ಅಂತೇಳಿ ನಮ್ಮ ದೃಢ ಮನಸ್ಸು ದೃಢ ಸಂಕಲ್ಪದಲ್ಲಿ ಹೊರಟಿರ್ತೀವಿ ಆದರೆ ಇನ್ನೇನು ಕೆಲಸ ಆರಂಭಿಸ್ಬೇಕಂತೇಳಿ ಇನ್ನೊಂದು ಯಾವುದೋ ಒಂದು ಅಡ್ಡಿ ಆತಂಕನ ಉಂಟು ಮಾಡದೆ ಈ ಚಂಚಲ ಮನಸ್ಸು ಅದಕ್ಕಾಗಿ ಸ್ನೇಹಿತರೆ ನಾವು ನಮ್ಮ ಚಂಚಲ ಮನಸ್ಸನ್ನ ದೃಢ ಮನಸ್ಸಿನೊಂದಿಗೆ ಹತೋಟಿಯಲ್ಲಿ ಇಟ್ಕೊಂಡ್ರೆ ನಮ್ಮ ಯಶಸ್ಸು ಕಟ್ಟಿಟ್ಟ ಬುಟ್ಟಿ ಸ್ನೇಹಿತರೆ ಈ ಒಂದು ಅಧ್ಯಾಯಗಳು ಇನ್ನು ಮುಂದುವರಿತವೆ ಹಾಗೆಯೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು ಇಷ್ಟೊತ್ತು ನೋಡಿದ್ದಕ್ಕಾಗಿ